ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪ ಆಗಿರುವಂಥ ದರ್ಶನ್ ಅವರು ಮಂಡ್ಯದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ನನಗೆ ಎರಡು ಮುಖ ಇದೆ ಅನ್ನುವಂಥದ್ದು ಈ ಎರಡು ಮುಖದ ಬಗ್ಗೆ ಮಾತಾಡ್ತೀನಿ ನಮ್ಮ ಜೊತೆಗೆ ನಿರ್ಮಾಪಕ ಕೋಮಾಪತಿ ಇದ್ದಾರೆ ಸರ್ ದರ್ಶನ್ ಅವರು ಎರಡು ಮುಖ ಇದೆ ಅಂತೇಳಿ ಒಮ್ಮೆ ಹೇಳಿದರು ಇವತ್ತಿನ ಇನ್ಸಿಡೆಂಟ್ಗೆ ಆ ಎರಡು ಮುಖದ ಹೇಳಿಕೆ ಎಷ್ಟು ಪ್ರಸ್ತುತ ಅನಿಸುತ್ತೆ ಅವರು ಹೇಳಿದ್ರಲ್ಲ ಸರ್ ಎಲ್ಲ ಅವರೇ ಹೇಳ್ಬಿಟ್ಟಿದ್ರು ನಾನು ಸರಿ ಇಲ್ಲ ಅದು ಇದು ಅಂತ ಇನ್ನೇನು ಮಾಡೋಕ್ಕಾಗ್ತದೆ ಇವಾಗ ಅವರೇ ಮೇಲೆ ನಾವು ಕಮೆಂಟ್ ಮಾಡೋದು ತಪ್ಪಾಗ್ತದೆ ಏಕೆಂದರೆ ನಾನು ಹೇಳಿದ್ನಲ್ಲ ಸ್ವಯಂ ಘೋಷಿತ ಸ್ಟಾರು ಸ್ವಯಂ ಘೋಷಿತ ಬಾಕ್ಸ್ ಆಫೀಸ್ ಸ್ವಯಂ ಘೋಷಿತ ಅಪರಾಧಿ ಸೊ ನೋಡಬೇಕು ನನ್ನ ಆಗ್ತದೆ ಮುಂದಕ್ಕೆ ಅಂಥೇಳಿ ನಾವು ಈ ಮಟ್ಟಕ್ಕೆ ಅಂತ ನಾವು ಊಹೆ ಮಾಡಿಕೊಂಡಿರಲಿಲ್ಲ ಮನುಷ್ಯ ದುಡುಕ್ತಾರೆ ಅಂತ ಗೊತ್ತಿತ್ತು ಬಟ್ ಒಂದು ಎರಡು ಜೀವಗಳನ್ನ ಬಲಿ ತೊಗೊಳ್ಳೋ ಮಟ್ಟಕ್ಕೆ ದುಡುಕ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಸರ್ ಒಂದಿಷ್ಟು ನೇರ ನೇರ ಪ್ರಶ್ನೆಗಳಿದೆ ಯಾಕಂದರೆ ನಿಮ್ಮ ಮತ್ತು ಅವರ ಮಧ್ಯೆ ವೈರತ್ವ ಇದ್ದು ಇರೋದರಿಂದಾಗಿ ಕೇಳ್ತಾರೆ ಸರ್ ನಿಮಗೆ ಮೈಸೂರಲ್ಲಿ ಹದಿನೇಳು ಜನರ ಎದುರುಗಡೆ ಗನ್ ಇಟ್ಟು ಶೂಟ್ ಮಾಡ್ತೀನಿ ಅಂತ ಹೇಳಿ ಹೆದರಿಸಿದೀನಂತಾರೆ ನಿಜನಂತ ಸರ್ ಅಂದರೆ ಗನ್ನಿಟ್ಟು ಶೂಟ್ ಮಾಡ್ತೀನಿ ಅಂತಲ್ಲ ಸರ್ ಸುಮ್ಮನೆ ತೋರ್ಕೆಗೆ ಅವ್ರಿಗೂ ಗೊತ್ತಿದೆ ನಮ್ಮ ಕೆಪಾಸಿಟಿ ಏನು ಅಂತ ಅವರೆಲ್ಲ ತೆರೆ ಮೇಲೆ ಈರೋಗಳು ಅಷ್ಟೇ ಸರ್ ನಾವು ನಮ್ಮ ಕೆಪಾಸಿಟಿ ಅವರು ನೋಡಿದ್ದಾರೆ ಅವ್ರಿಗೂ ಗೊತ್ತಿದೆ ಆಮೇಲೆ ಅವರೇನು ಅಂದರೆ ಬಂದು ಕೂತಾಗ ಸುಮ್ಮನೆ ವೆಪನ್ ತೆಗೆದು ಸುಮ್ಮನೆ ಏನೋ ಕಷ್ಟ ಆಗ್ತದೆ ಅನ್ನೋ ರೀತಿಯಲ್ಲಿ ಹೊರಗಡೆ ಇಟ್ಟು ನಾನಂದ್ರೆ ನಾನು ಬ್ಯಾಗಲ್ಲಿ ಇಟ್ಟಿದ್ದೀನಿ ಸರ್ ಬೇಕಾ ತರಿಸ ನಾನು ಬಿಡಿ ಅಂತ ನಿಮಗೆ ಹಂಗೆ ಸರ್ಕಾರ ಪೊಲೀಸ್ ಇಲಾಖೆ ಕೊಟ್ಟಿದೆ ನಮಗೂ ಹಂಗೆ ಕೊಟ್ಟಿದೆ ಸರ್ ಸಮಯ ಸಂದರ್ಭಕ್ಕೆ ಎತ್ತಿಡಿ ನೋಡಿದ್ದೀವಿ ನಾವು ಅಂದ್ಬಿಟ್ಟು ಇದು ಮಾಡಿದೆ ಗಲಾಟೆ ಆಗಿದ್ದಕ್ಕೆ ಏನು ಕಾರಣ ಸರ್ ಹಿನ್ನೆಲೆ ಏನು ಸರ್ ಅದ್ರದ್ದು ಅಲ್ಲಿಗೆ ಹೋಗೋದಕ್ಕೆ ಏನು ನೀವು ಅಲ್ಲಿಗೆ ಯಾಕೆ ಹೋಗಿದ್ರಿ ಅಂತೇಳಿ ನಿಮಗೆ ಗೊತ್ತಿದೆಯಲ್ಲ ಸರ್ ಅವಾಗ ರೆಕ್ಕೆ ತೆಗಿತೀನಿ ಪುಕ್ಕ ತೆಗಿತೀನಿ ತಲೆ ತೆಗಿತೀನಿ ಅಂತೇಳಿ ಅವಾಗಲೇ ಅಷ್ಟೇ ಅಣ್ಣ ದೊಡ್ಡ ಮಟ್ಟಕ್ಕೆ ಸೂಚನೆ ಕೊಟ್ಟಿದ್ರು ನೀವು ನಾವು ದಡ್ರು ಅಷ್ಟೇ ಸೊ ನೀವು ನಾವು ಅದನ್ನು ಇದು ಮಾಡಿಕೊಳ್ಳಿಲ್ಲ ಗ್ರಾಸ್ ಮಾಡ್ಕೊಳ್ಳಿಲ್ಲ ಅಷ್ಟೇ ನಾವೆಲ್ಲ ಒಂಥರ ಟ್ಯೂಬ್ಲೈಟ್ಗಳಿದ್ದಂಗೆ ಸೊ ಅವ್ರು ಅವತ್ತೇ ಹೇಳಿದ್ರು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ ಅವತ್ತಿನ ದಿವಸ ಕಿವಿಯಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ ಗೊತ್ತಾ ಅಲ್ಲಿ ಬಾ ಅಂತ ಸೊ ಅಣ್ಣ ಅಲ್ಲಿ ರುದ್ರಪ್ರತಾಪ ತೋರ್ಸೋಕ್ಕೆ ಕರೆದಿದ್ದಿದ್ದಷ್ಟೇ ನೀವು ಕ್ರಮ ತಗೊಳ್ಕೊಳ್ಳೋಕ್ಕೆ ಅಥವಾ ಒಂದು ಕಂಪ್ಲೇಂಟ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿರಲ್ವಾ ಹೇಗೆ ಅಥವಾ ಏನಾರು ಆ ಥರದ್ದು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹೇಗೆ ಸರ್ ಅದರ ಆ ಏ ಇಲ್ಲ ಸರ್ ನನ್ನ ದೃಷ್ಟಿಯಲ್ಲಿ ಇದ್ದಿದ್ದೇನೋ ಅಂದರೆ ಸರ್ ಅಚಾನಕ್ಕಾಗಿ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ಇರಲಿಲ್ಲ ಆಮೇಲೆ ನೋಡಿ ಸರ್ ನಮ್ಮ ಕೆಪಾಸಿಟಿ ಏನು ಅಂತ ಅವ್ರಿಗೆ ಅವತ್ತೂ ಗೊತ್ತಿತ್ತು ಇವತ್ತು ಗೊತ್ತಿದೆ ಆಮೇಲೆ ಒಂದು ಇಟ್ಕೊಳ್ಳಿ ನಾವೇನೋ ಅವ್ರ ರೀತಿ ಕುಡಿದೇ ಇರ್ಬೋದು ನಮಗೇನೋ ಕುಡಿಯೋ ಅಭ್ಯಾಸ ಇಲ್ಲದೇ ಇರ್ಬೋದು ಅಥವಾ ಅವ್ರ ರೀತಿ ಬೇಕಾದಷ್ಟು ಜನ ರಾಜಕಾರಣಿಗಳ ಸವಾಸ ಇಲ್ಲದೇ ಇರ್ಬೋದು ಆದರೆ ಅವರೆಲ್ಲರಿಗೂ ಮೀರಿದ ನಮ್ಮ ಹತ್ರ ಒಂದಿದೆ ಸರ್ ಏನು ಅಂದರೆ ಸೆಲ್ಫ್ ಕಾನ್ಫಿಡೆನ್ಸು ನಮ್ಮ ಬಗ್ಗೆ ಇರುವಂಥ ಒಂದು ಗೌರವವನ್ನು ಉಳಿಸ್ಕೊಳ್ಳುವಂಥದ್ದು ಮಾಡ್ತೀವಿ ನಾವೇನು ಅಲ್ಲಿ ಇಲ್ಲಿ ಆದಿ ಬೀದಿಯಲ್ಲೆಲ್ಲ ಕುತ್ಕೊಂಡು ಕುಡ್ಕೊಂಡು ಅವ್ರಿ ಇವ್ರ ಬಗ್ಗೆ ನಾವೆಲ್ಲೂ ಗಾಸಿಪ್ ಮಾತಾಡಲ್ಲ ನಮ್ಮ ಕೆಲಸ ಮುಗೀತಾ ನಾವು ಮನೆಗೆ ಬರ್ತೀವಿ ಸಂಸಾರದ ಜೊತೆಲಿ ಒಂದು ಟೈಮ್ ಕಳಿತೀವಿ ಏನೇ ಇದ್ದರೂ ಅಷ್ಟೇ ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಬೇಜಾರಾದರೂ ಒಂದು ಮಾತು ಬೈತೀವಿ ಅವ್ರ ಹೊರ್ತು ಯಾರ ಮೇಲೂ ದ್ವೇಷ ಸಾಧಿಸೋಕೆ ಅಲ್ಲ ಸರ್ ಸರ್ ಇನ್ನೊಂದು ನಾವು ಕೇಳಿಲ್ಪಟ್ಟ ಹಾಗೆ ಗಾಂಧಿನಗರ ಒಂದು ಸುದ್ದಿ ಹಬ್ಬಿತ್ತು ಅವ್ರನ್ನ ಹೊಡೆಯೋದಕ್ಕೆ ದರ್ಶನ್ಗೆ ಗ್ಯಾಂಗ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ನಿಮ್ಮ ಮಧ್ಯೆ ಗಲಾಟೆ ಆದಾಗ ಬಂದಿತ್ತು ಅದೇನೋ ನಿಮ್ಮ ಗಮನಕ್ಕೆ ಬನ್ನಿತ್ತು ಅದು ನಿಜಾನ ಹೇಗೆ ಸರ್ ಸರ್ ನನಗೆ ಬಾಂಬೆ ರವಿ ಕೇಸಲ್ಲಿ ಒಬ್ಬ ಬಾಂಬೆ ರವಿ ನನ್ನ ಹತ್ರ ಮಾತಾಡ್ತಾನೆ ಅದು ಆಕ್ ಆ್ಯಕ್ಚುಲಿ ಬೇರೆ ಆಡಿಯೋ ಬೇರೆ ಬೇರೆನೇ ಇತ್ತು ನನಗೆ ಅರಿವಾದಾಗ ಇನ್ನೊಂದು ಫೋನ್ ಯಾವುದೋ ತರಿಸ್ಕೊಂಡು ಆಮೇಲೆ ನಾನು ಇನ್ನೊಂದು ಫೋನಲ್ಲಿ ರೆಕಾರ್ಡ್ ಮಾಡಿತ್ತು ಅವಾಗ ಹೇಳಿದ್ದ ನಾನು ಕಾಂಟ್ಯಾಕ್ಟ್ ಮಾಡಿದ್ರು ಏನಾದರೂ ಓಡ್ಯಂಗಿದ್ರೆ ಓಡಿ ನಾನು ಇದು ಮಾಡ್ತೀನಿ ಎಷ್ಟರ ಮಟ್ಟಕ್ಕೆ ನಿಜನೋ ಸುಳ್ಳೋ ಗೊತ್ತಿಲ್ಲ ಸರ್ ಆತನೂ ಇಲ್ಲ ಈತನೋ ಇವಾಗ ಹೇಳಿಕೆ ಕೊಡೋ ಸ್ಥಿತಿಯಲ್ಲಿ ಇಲ್ಲ ಆತ ನಾನು ಹೇಳಿದ್ದ ನಾನು ಅದನ್ನು ಭಾಳ ಲೈಟಾಗಿ ತೊಗೊಂಡೆ ಅಷ್ಟೇ ಬಿಡಪ್ಪ ಆಯಿತು ಇವ್ರು ಹೇಳ್ಬೋದಷ್ಟೇ ಅಷ್ಟೇ ಆಯಿತು ನೋಡೋಣ ಬಿಡು ಆ ಮಟ್ಟಕ್ಕೆ ಬಂದರೆ ನನ್ನ ಕೆಪಾಸಿಟಿ ಏನೋ ಒಂದು ಗೊತ್ತಾಗ್ತದೆ ಇವನಿಗೆ ಅಂತೇಳಿ ನಾನು ಸುಮ್ಮನೆ ಇದೆ ಸರ್ ನಿಮ್ಮ ಮತ್ತೆ ಅವರ ಮಧ್ಯೆ ಗಲಾಟೆಗಳಾದಾಗ ಫೋನ್ ಕನ್ವರ್ಷನ್ ಹೇಗಿತ್ತು ನಿಮಗೆ ಆವಾಜ್ ಹಾಕಿದ್ದು ಹೇಗೆ ಇದೆಯಾ ಹೇಗೆ ಅಂತ ಅವಾಜೆಲ್ಲ ಹಾಕಿದ್ದಾರೆ ಅಂತ ಕೇಳಿದ್ದೀವಿ ನಾವು ಅಂದರೆ ನನಗೆ ಚಿಕ್ಕಣ್ಣ ಅವ್ರ ದೃಷ್ಟಿ ಏನಿತ್ತು ಅಂದರೆ ಸರ್ ಯಾಕೆ ಬೇಕು ಇದನ್ನು ಬೆಳೆಸ್ಕೊಂಡು ಹೋಗೋದು ಬೇಡ ಅಂತೇಳಿ ಚಿಕ್ಕಣ್ಣವ್ರು ಫೋನ್ ಹಾಕಿ ಅಪ್ಪಾಜಿಗೆ ಒಬ್ಬರನ್ನ ಲೈನಿಗೆ ತೊಗೋತೀನಿ ನನ್ನ ಮೇಲೆ ಮರ್ಯಾದೆ ಇದ್ದರೆ ನೀವು ಮಾತಾಡಬೇಕು ಅಂತ ಯಾರಪ್ಪ ಅಂದರೆ ಇಲ್ಲ ಇರಿ ಅಂದ್ಬಿಟ್ಟು ಕನೆಕ್ಟ್ ಮಾಡ್ತಾರೆ ಅವಾಗ ಅವ್ರು ಹೇಳ್ತಾರೆ ನಾನು ಮಾತಾಡೋದಕ್ಕೆ ಕಾರಣ ಆಯಿತು ನಾನಂದು ಯಾರು ಸರ್ ನಿಮ್ಗೆ ಹೇಳಿದ್ದು ಲೈನಿಗೆ ತೊಗೊಳ್ಳಿ ಲ ಆ ಮುಟ್ಟಾಳನ್ನ ಲೈನಿಗೆ ತೊಗೊಂಡಾಗ ಆ ಮುಟ್ಟಾಳ ಬೆಬ ಬೆಬ್ಬ ಅಂತಾನೆ ಅವಾಗ ಗೊತ್ತಾಗ್ತದೆ ಈ ಒಂದೇ ಗೇಮು ಅಂತ ನಾನು ಹೇಳ್ತೀನಿ ನೀನು ಬೆಳಿಯಪ್ಪ ತೊಂದರೆ ಇಲ್ಲ ಬಟ್ ಈ ಮಟ್ಟಕ್ಕೆ ಇನ್ನೊಬ್ಬರು ಮನೆ ಹಾಳು ಮಾಡಿ ಬೇಡ ಅಂತ ಹೇಳಿ ಕೊನೆಗೆ ಆಮೇಲೆ ನಾನು ಅವತ್ತು ಹೇಳ್ದೆ ಬಿಟ್ಟಾಕಿ ಸರ್ ಇವಾಗ ಈ ರೀತಿ ಮಾತಾಡುವಂಥ ಮಾತಾಡಿಸ್ಕೊಳ್ಳೋಂಥ ವ್ಯಕ್ತಿ ನಾನು ಅಲ್ಲ ಅಂತ ನಿಮ್ಗೆ ಗೊತ್ತಿದೆ ಆಮೇಲೆ ಈ ರೀತಿ ಮಾತಾಡಿದಾಗ ನಾನೇನು ನನ್ನ ಕಡೆಯಿಂದ ಏನು ಆ್ಯಕ್ಷನ್ ರಿಯಾಕ್ಷನ್ ಇರ್ತದೆ ನಿಮಗೆ ಗೊತ್ತಿದೆ ಆಲ್ರೆಡಿ ನಾನು ತೋರಿಸಿದ್ದೀನಿ ನನ್ನ ಕೆಪಾಸಿಟಿ ಏನು ಅಂತ ಬಿಟ್ಬಿಡಿ ಅಂತೇಳಿ ನಾನು ಅಲ್ಲಿಗೆ ಆ ವ್ಯಕ್ತಿ ಹತ್ರ ಹಾಗೆ ಮಾತಾಡಿ ಸುಮಾರು ಒಂದು ಒಂದು ಕಲಾವ್ ಮಾತಾಡಿದ್ವಿ ನಾವು ಆಮೇಲೆ ಚಿಕ್ಕಣ್ಣನೂ ಹೇಳ್ದ ಬೇಡ ಅಪ್ಪಾಜಿ ಇದೇನಿದ್ರು ಇಲ್ಲಿಗೆ ನಿಲ್ಲಿಸ್ಬಿಡಣ ಇವರು ಮಾತಾಡಬಾರ್ದಾಗಿತ್ತು ಬಿಟ್ಬಿಡಿ ಅದಾದಮೇಲೆ ನಾನೆಲ್ಲೂ ಮಾಧ್ಯಮದಲ್ಲಿ ಪ್ರತಿಕ್ರಿಯೆ ಕೊಡಲಿಲ್ಲ ನಿಮಗೆ ಗೊತ್ತಿರಬೇಕು ನಾನು ಮಾತು ಕೊಟ್ಟಿರ್ತೀನಿ ಚಿಕ್ಕಣ್ಣ ಮೇಲಿರೋ ಗೌರವಕ್ಕೆ ಯಾಕಂದರೆ ಚಿಕ್ಕಣನ್ಗೆ ಆ ಮನಸ್ಸಿತ್ತು ಗೊತ್ತಾ ಬೇಡಪ್ಪ ಇವ್ರಿಗೂ ಅನ್ಯ ಆಗಬಾರ್ದು ಅವ್ರಿಗೂ ಅನ್ಯ ಆಬಾರ್ದು ಅಂತ ಅದೊಂದು ದೃಷ್ಟಿಗೋಸ್ಕರ ನಾನೆಲ್ಲೂ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲ ಅವತ್ತಿಗೆ ನಿಲ್ಲಿಸ್ಬಿಟ್ಟೆ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್